ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪ್ರಾಣಿ ಜೀವಕೋಶದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಾಣಿ ಜೀವಕೋಶದಲ್ಲಿ ಇರತಕ್ಕಂತಹ ಭಾಗಗಳು ಮತ್ತು ಅವುಗಳು ನಿರ್ವಹಿಸುವಂತಹ ಪ್ರಮುಖ ಕೆಲಸಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಜೀವಿಗಳ ರಚನಾತ್ಮಕ ಹಾಗೂ ಕಾರ್ಯನಿರ್ವಾಹಕ ಮೂಲ ಘಟಕ ಅಂದ್ರೇ ಸೆಲ್ ಅಂತ ಕರಿತೀವಿ. ನಮ್ಗೆ ಗೊತ್ತಿದೆ ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶದಲ್ಲಿ ಅನೇಕ ಭಾಗಗಳಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಮೂರು ಭಾಗಗಳನ್ನು ನಾವು ವಿಂಗಡಣೆ ಮಾಡ್ತೀವಿ. ಯಾವುದಪ್ಪ ಅಂದರೆ ಪ್ಲಾಸ್ಮಾ ಮೆಂಬ್ರೇನ್, ಕೋಶಪೊರೆ, ಸೈಟೋಪ್ಲಾಸಮ್ ಅಂದರೆ ಸೆಲ್ ಆರ್ಗನೆಲ್ಸ್ ಇರ್ತಕ್ಕಂಥದ್ದು, ಹಾಗೆಯೇ ನ್ಯೂಕ್ಲಿಯಸ್. ಸೊ ಅದರಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಅಂದರೆ ಏನು, ಕೋಶ ಪೊರೆ ಅಂದರೆ ಏನು, ಅದರ ಕೆಲಸಗಳೇನು ಅಂತಕ್ಕಂಥದ್ದು ನೋಡೋಣ. ಕೋಶ ಪೊರೆಯು ಒಂದು ಈ ಕೋಶ ಪೊರೆಯು ಪ್ರೋಟೀನ್ ಮತ್ತು ಲಿಪಿಡ್ಗಳಿಂದ ಮಾಡಲ್ಪಟ್ಟಿದ್ದು ದೇಹಕ್ಕೆ ಅಂದರೆ ಜೀವಕೋಶಕ್ಕೆ ಅಗತ್ಯವಿರುವ ಅಂಶಗಳನ್ನು ಮಾತ್ರ ಒಳಗೆ ಬಿಡುತ್ತದೆ. ನಂತರ ಸೈಟೋಪ್ಲಾಸಮ್, ಕೋಶ ದ್ರವ್ಯ. ಈ ಒಂದು ಕೋಶ ದ್ರವ್ಯವು ದ್ರವರೂಪದ ಒಂದು ವಸ್ತುವಾಗಿದ್ದು ವಿಶಿಷ್ಟ ರಚನೆಗಳಿಂದ ಕೂಡಿರತಕ್ಕಂತಹ ಅನೇಕ ಕಣದಂಗಗಳನ್ನು ಅಂದರೆ ಸೆಲ್ ಆರ್ಗನೆಲ್ಸನ್ನು ಹೊಂದಿದೆ. ನೋಡ್ಬೋದು ನೀವು ಇಲ್ಲಿ. ಅದರಲ್ಲಿ ಪ್ರಮುಖವಾಗಿ ಗಾಲ್ಗಿ ಕಾಂಪ್ಲೆಕ್ಸ್ ಅಥವಾ ಗಾಲ್ಗಿ ಅಪಾರ್ಚಸ್ ಅಂತೇಳಿ ಕರಿತೀವಿ, ಅವುಗಳ ಕಾರ್ಯವನ್ನು ನೋಡೋಣ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಹತ್ತಿರ ಸಂಶ್ಲೇಷಿಸಲ್ಪಟ್ಟ ವಸ್ತುವನ್ನು ಪ್ಯಾಕ್ ಮಾಡಿ ಕೋಶದ ಒಳಭಾಗ ಮತ್ತು ಹೊರಭಾಗದ ಹಲವಾರು ಗುರಿ ಅಂಗಗಳಿಗೆ ಇದು ತಲುಪಿಸುವಂಥ ಕೆಲಸ ಮಾಡುತ್ತೆ. ನೆಕ್ಸ್ಟ್, ವಸ್ತುಗಳ ಸಂಗ್ರಹಣೆ, ಸುಧಾರಣೆ ಮತ್ತು ಪ್ಯಾಕ್ ಮಾಡುವಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಅದೇ ರೀತಿ ಈ ಗಾಲ್ಗಿ ಕಾಂಪ್ಲೆಕ್ಸ್ಗಳು ಲೈಸೋಸೋಮ್ಗಳನ್ನು ಉತ್ಪತ್ತಿ ಮಾಡುವಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಈ ಲೈಸೋಸೋಮ್ಗಳ ಕಾರ್ಯ ಏನಪ್ಪ ಅಂತ ಹೇಳಿದ್ರೆ, ಇವು ಬ್ಯಾಕ್ಟೀರಿಯಾ, ಆಹಾರದ ಕಣಗಳಂತಹ ಪರಕೀಯ ವಸ್ತುಗಳನ್ನು ಮತ್ತು ವಯಸ್ಸಾದ ಕಣದಂಗಗಳನ್ನು ನಾಶಪಡಿಸುತ್ತೆ. ಅದಕ್ಕಾಗಿ ಇದನ್ನು ಜೀವಕೋಶದ ಆತ್ಮಹತ್ಯೆಯ ಸಂಚಿ ಅಂತ ಕೂಡ ನಾವು ಕರಿತೀವಿ. ಅದು ಹೊಂದಿರತಕ್ಕಂಥ ಕಿಣ್ವ ಇದಕ್ಕೆ ಸಹಾಯವನ್ನು ಮಾಡುತ್ತೆ. ನಂತರ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾ ಜೀವಕೋಶದ ಶಕ್ತಿ ಕೇಂದ್ರ ಅಂಥೇಳಿ ಕರಿತೀವಿ. ಜೀವದ ಉಳಿವಿಕೆಗಾಗಿ ಅಗತ್ಯವಾದ ಅನೇಕ ರಾಸಾಯನಿಕ ಚಟುವಟಿಕೆಗಳನ್ನು ನಿರ್ವಹಿಸಲಿಕ್ಕೆ ಅಗತ್ಯವಾದ ಶಕ್ತಿಯನ್ನು ಮೈಟೋಕಾಂಡ್ರಿಯಾ ATP ರೂಪದಲ್ಲಿ ಬಿಡುಗಡೆ ಮಾಡುತ್ತೆ. ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂಥೇಳಿ ನಾವು ಕರಿತೀವಿ. ಇದು ತನ್ನದೇ ಆದ DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿರುವುದರಿಂದ ವಿಶಿಷ್ಟ ಕಣದಂಗ ಅಂಥೇಳಿ ನಾವು ಅದನ್ನು ಕರಿತೀವಿ. ಈ ಮೈಟೋಕಾಂಡ್ರಿಯಾ ಜೋಡಿ ಪೊರೆಯಿಂದ ಆವೃತವಾಗಿದ್ದು ಹೊರಗಿನ ಪೊರೆಯು ಅನೇಕ ಸೂಕ್ಷ್ಮರಂಧ್ರಗಳಿಂದ ಕೂಡಿದೆ. ರೈಬೋಸೋಮ್ಗಳು, ರೈಬೋಸೋಮ್ಗಳು ಎಲ್ಲ ಕ್ರಿಯಾಶೀಲ ಜೀವಕೋಶಗಳಲ್ಲಿದ್ದು ಪ್ರೋಟೀನ್ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಇವುಗಳು ಪ್ರೋಟೀನ್ ಉತ್ಪಾದನೆಯನ್ನು ಮಾಡಿ ಜೀವಕೋಶಗಳಿಗೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಮೂಲಕ ಕಳಿಸಲಾಗುತ್ತೆ. ಈ ರೈಬೋಸೋಮ್ಗಳು ಅತ್ಯಂತ ಚಿಕ್ಕ ಕಣದಂಗಗಳು ಅಂತ ನಾವು ಹೇಳ್ಬೋದು. ಇವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಮೇಲೆ ಅಂಟ್ಕೊಂಡಿರ್ತವೆ. ಸೊ ಅದಕ್ಕಾಗಿ ಇವನ್ನ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳಿ ಕರಿತೀವಿ. ಸೊ ನೀವೀಗ ನೋಡ್ತಾ ಇರ್ಬೋದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಮೇಲ್ಭಾಗದಲ್ಲಿ ಚಿಕ್ಕ ಚಿಕ್ಕ ಒಂದು ಕಾಳುಗಳಂತಹ ರಚನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅದನ್ನು ನಾವು ರೈಬೋಸೋಮ್ ಅಂತ ಹೇಳಿ ಕರಿತೀವಿ. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಜೀವಕೋಶದ ಚಟುವಟಿಕೆಗಳಿಗೆ ಅಗತ್ಯವಾದ ಒಂದು ಕೊಬ್ಬಿನ ಮತ್ತು ಲಿಪಿಡ್ನ ಕಣಗಳನ್ನು ಉತ್ಪತ್ತಿ ಮಾಡುತ್ತೆ ಮತ್ತು ಅವುಗಳನ್ನು ಸಾಗಾಣಿಕೆ ಮಾಡುವಂಥ ಕೆಲಸ ಕೂಡ ಮಾಡುತ್ತೆ. ರೈಬೋಸೋಮ್ಗಳಿಂದ ಆವೃತವಾಗಿಲ್ಲದೇ ಇರತಕ್ಕಂತಹ ಒಂದು ಜಾಲ ಇರುತ್ತೆ, ಅದಕ್ಕೆ ನಾವು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಸೊ ಈ ಒಂದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಮುಖ್ಯ ಕಾರ್ಯ ಏನಪ್ಪ ಅಂತ ಹೇಳಿದ್ರೆ, ಕೋಶ ದ್ರವ್ಯದ ವಿವಿಧ ಭಾಗಗಳ ನಡುವೆ, ಕೋಶ ದ್ರವ್ಯ ಮತ್ತು ನ್ಯೂಕ್ಲಿಯಸ್ನ ನಡುವೆ ವಸ್ತುಗಳ ಸಾಗಾಣಿಕೆಗೆ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥದ್ದೇ ಇದರ ಒಂದು ಪ್ರಮುಖ ಕಾರ್ಯ ಆಗಿದೆ. ನಂತರ ಸೈಟೋಪ್ಲಾಸಮ್, ಕೋಶ ದ್ರವ್ಯದಲ್ಲಿ ಸೆಂಟ್ರಿಯೋಲ್ಗಳ ರಚನೆಯನ್ನು ಕೂಡ ನಾವು ನೋಡ್ತೀವಿ. ಈ ಒಂದು ಸೆಂಟ್ರಿಯೋಲ್ಗಳು ಕೋಶ ವಿಭಜನೆಯ ಸಂದರ್ಭದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಇವು ಕದಿರಿನಂತಹ ರಚನೆಯನ್ನು ಹೊಂದಿದ್ದು ಕೋಶ ವಿಭಜನೆಯ ಸಂದರ್ಭದಲ್ಲಿ ಬೇಕಾಗುವ ಕೋಶದಲ್ಲಿರ್ತಕ್ಕಂಥ ಘಟಕಗಳನ್ನು ಎರಡು ಜೀವಕೋಶಗಳಿಗೆ ತಲುಪಿಸುವ ಕೆಲಸವನ್ನು ಮಾಡ್ತವೆ. ಇನ್ನು ಪ್ರಮುಖವಾದಂಥದ್ದು ನ್ಯೂಕ್ಲಿಯಸ್ ಅಂತಕ್ಕಂಥದ್ದು ಅಂದರೆ ಕೋಶ ಕೇಂದ್ರ. ಇದು ಎಲ್ಲ ಜೀವಕೋಶಗಳಲ್ಲೂ ಕೂಡ ಪ್ರಮುಖವಾದ ಕಾರ್ಯವನ್ನು ನಿರ್ವಹಿಸುವಂತಹ ಕೆಲಸವನ್ನು ಮಾಡುತ್ತೆ. ಈ ಒಂದು ಕೋಶ ನ್ಯೂಕ್ಲಿಯಸ್, ಇದರಲ್ಲಿ ಕೋಶ ಕೇಂದ್ರ ಕೂಡ ಇದೆ. ಕೋಶ ಕೇಂದ್ರದಲ್ಲಿ ನ್ಯೂಕ್ಲಿಯೋಲಸ್ ಅಂತ ಇರುತ್ತೆ. ಸೊ ಅದು ಪ್ರತಿ ನ್ಯೂಕ್ಲಿಯಸ್ ಕೋಶ ಕೇಂದ್ರ ಪೊರೆ ಅಂದರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಎಂಬ ಎರಡು ಪದರದ ಪೊರೆಯನ್ನು ಹೊಂದಿದೆ. ನ್ಯೂಕ್ಲಿಯರ್ ಮೆಂಬ್ರೇನ್ ರಂಧ್ರವನ್ನು ಹೊಂದಿದ್ದು ಇದರ ಮೂಲಕ ವಸ್ತುಗಳು ನ್ಯೂಕ್ಲಿಯಸ್ನ ಒಳಭಾಗದಿಂದ ಹೊರಭಾಗಕ್ಕೆ ಕೋಶ ದ್ರವ್ಯಕ್ಕೆ ವರ್ಗಾವಣೆಗೊಳ್ಳುತ್ತವೆ ಅಂತಕ್ಕಂಥದ್ದನ್ನು ನೀವು ನೋಡ್ಬೋದು. ನ್ಯೂಕ್ಲಿಯಸ್ ಕ್ರೋಮೋಸೋಮ್ಗಳನ್ನು ಹೊಂದಿರುತ್ತೆ. ಇದು ಪ್ರಮುಖವಾಗಿ ಕ್ರೋಮೋಸೋಮ್ಗಳನ್ನು ಹೊಂದಿದೆ. ಈ ಕ್ರೋಮೋಸೋಮ್ಗಳು ಕೋಶ ವಿಭಜನೆಯ ಸಂದರ್ಭದಲ್ಲಿ ಮಾತ್ರ ದುಂಡಾಕಾರದ ರಚನೆಗಳಲ್ಲಿ ಗೋಚರಿಸುತ್ತವೆ.
ಈ ಕ್ರೋಮೋಸೋಮ್ಗಳು ತಂದೆ ತಾಯಿಗಳಿಂದ ಮುಂದಿನ ಪೀಳಿಗೆಗೆ ವರ್ಗಾವಣೆಗೊಳ್ಳುವಂಥ ಅನುವಂಶೀಯ ಗುಣಗಳನ್ನು ಅಂದರೆ DNA ಡಿಆಕ್ಸಿರೈಬೋಸ್ ನ್ಯೂಕ್ಲಿಕ್ ಆಮ್ಲ ಅಣುಗಳ ರೂಪದಲ್ಲಿ ಹೊಂದಿದೆ. ಕ್ರೋಮೋಸೋಮ್ಗಳು DNA ಮತ್ತು ಪ್ರೋಟೀನ್ಗಳ ಸಂಯೋಜನೆಯಿಂದ ಉಂಟಾಗಿವೆ. ಜೀವಕೋಶದ ನಿರ್ಮಾಣ ಮತ್ತು ಸಂಘಟಿಸುವಿಕೆಗೆ ಬೇಕಾದ DNA ಅಣುಗಳನ್ನು ಇವು ಹೊಂದಿರುತ್ತವೆ. DNA ಕ್ರೊಮ್ಯಾಟಿನ್ ವಸ್ತುವಿನ ಒಂದು ಭಾಗವಾಗಿದ್ದು ಕ್ರೊಮ್ಯಾಟಿನ್ ವಸ್ತುವು ಪರಸ್ಪರ ಹೆಣೆದುಕೊಂಡಿರುವಂಥ ದಾರದ ಎಳೆಗಳ ರಚನೆಯಂತೆ ಕಾಣುತ್ತದೆ. ಕೋಶ ವಿಭಜನೆಯ ಸಂದರ್ಭದಲ್ಲಿ ಕ್ರೊಮ್ಯಾಟಿನ್ ವಸ್ತುವು ಕ್ರೋಮೋಸೋಮ್ಗಳಾಗಿ ಪರಿವರ್ತನೆ ಹೊಂದುತ್ತದೆ. ಇದಿಷ್ಟು ಪ್ರಾಣಿ ಜೀವಕೋಶದಲ್ಲಿರತಕ್ಕಂಥ ಪ್ರಮುಖ ಕರ್ಣದಂಗಗಳ ಒಂದು ಕಿರು ಪರಿಚಯ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿದ್ದಾನೆ.